ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನಾ. ಇವತ್ತು ನಮ್ಮ ಕಿಚನ್ ಅಲ್ಲಿ ರಾಜ್ಮಾ ಮಸಾಲ ಹೇಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಗ್ರೇವಿ ತುಂಬಾನೇ ಟೇಸ್ಟಿ ಆಗುತ್ತೆ. ಚಪಾತಿ ಪರೋಟ ಜೊತೆ ಒಳ್ಳೆ ಕಾಂಬಿನೇಷನ್, ಗೀ ರೈಸು ಜೀರಾ ರೈಸ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಈ ರಾಜ್ಮಾ ಮಸಾಲ ಅಥವಾ ರಾಜ್ಮಾ ಗ್ರೇವಿ. ಈ ರಾಜ್ಮಾ ಗ್ರೇವಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ಬಟ್ಲಷ್ಟು ರಾಜ್ಮಾ ನಾನು ಒಂದ್ ಇಡೀ ನೈಟ್ ನೆನ್ಸಿಟ್ಟಿದ್ದೀನಿ ನೀರಲ್ಲಿ. ಈ ತರ ಅರಳಿದೆ ನೋಡಿ, ಈ ತರ ಇರುತ್ತೆ ರಾಜ್ಮಾ ಕಾಳು ಅಂದ್ರೆ ಕೆಲವ್ರು ಗೊತ್ತಿರಲ್ಲ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದು. ಒಂದಿಡೀ ನೈಟು ನೆನೆಸಿಟ್ಟಿದ್ದೀನಿ. ಈ ರಾಜ್ಮಾ ಗ್ರೇವಿಗೆ ಬೇಕಾದಂಥ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಕೊಡ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ. ಒಂದು ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಒಂದು 4-5 ಗೋಡಂಬಿ, ಒಂದು ಸ್ಪೂನಷ್ಟು ಉರಿಗಡ್ಡೆ, ಸ್ವಲ್ಪ ಸೋಂಪು ತಗೊಂಡಿದ್ದೀನಿ, ಒಂದು ಸ್ಪೂನಷ್ಟು ಗಸಗಸೆ, 1 ಇಂಚಷ್ಟು ಚಕ್ಕೆ, 1-3 ಲವಂಗ, 2 ಏಲಕ್ಕಿ, ಕರಕ್ಕೆ ತಕ್ಕ ಹಾಗೆ ಮೆಣಸಿನಕಾಯಿ. ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ನುಣ್ಣಗಾದ್ಮೇಲೆ ಒಂದು ಟೊಮೊಟೊ, ಕೊತ್ತಂಬರಿ, ಸ್ವಲ್ಪ ಪುದೀನ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ರುಬ್ಬಿಟ್ಕೊಳ್ತಾ ಇದ್ದೀನಿ. ರಾಜ್ಮಾನ ಸೋರ್ಲಾಕಿಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ಗೆ 3-4 ಸ್ಪೂನಷ್ಟು ಎಣ್ಣೆ, ತಂದಡಿಕ್ಕಿರುವಂಥ ಈರುಳ್ಳಿ, ಎಳ್ಳು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆನೆಸಿ ಸೋಸಿರುವಂಥ ರಾಜ್ಮಾ ಕಾಳು ಹಾಕ್ತಾ ಇದ್ದೀನಿ. ರಾಜ್ಮಾ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. 1-2 ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟು, ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಅಂತ ಹಸಿ ವಾಸನೆ ಹೋಗ್ಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಅಂತ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ರುಬ್ಬಿರೋಂಥ ಮಸಾಲ ಹಾಕ್ತಾ ಇದ್ದೀನಿ. ಮಸಾಲೆ ಜೊತೆ ಸೇರಿಸಿ ಹುರ್ಕೊಳ್ಬೇಕು. ಮಸಾಲೆ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಹಾಕಿದ್ದೀನಿ. ಮಿಕ್ಸರ್ ಜಾರ್ ತೆಗೆದಿದ್ದು ಸ್ವಲ್ಪ ನೀರು ಹಾಕಿದ್ದೀನಿ. ಸ್ವಲ್ಪ ಕಸೂರಿ ಮೆತ್ತಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಇಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. 1-2-3 ವಿಸಲ್ ತೆಗಿಬೇಕು. 3 ವಿಸಲ್ ಬಂದಿದೆ, ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಪರೋಟ ಜೊತೆ ನೆಂಚ್ಕೊಳ್ಳೋಕ್ಕೆ ಸೂಪರ್ ಕಾಂಬಿನೇಷನು ಈ ರಾಜ್ಮಾ ಮಸಾಲ ರೆಡಿಯಾಗಿದೆ, ಅಥವಾ ರಾಜ್ಮಾ ಗ್ರೇವಿ ಅಂತ ಕೂಡ ಕರಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಜೀರಾ ರೈಸು, ಗೀ ರೈಸ್ ಜೊತೆ ಕೂಡ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ವಿಚಾರ ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.